ತುಮಕೂರಿನಲ್ಲಿರುವ ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಇಂದು ಬೆಳಗಿನ ಜಾವ ಬೆಂಕಿ ಅವಘಡ ಸಂಭವಿಸಿದೆ. ಈ ಕುರಿತಂತೆ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. फर्निचर टेबल हलू दाखले आहुतियागिदावे अग्निशामक दल सिब्बंदी स्थल के भेटिया नंदिसिदारे इन शाले आरंभ को मुन्नवे बेळगिन जाव ई अवगड संभविसिदे फस्ट अमोक टीवियल्ले वीडियो लभ्य आगिदे दृश्यदल्लि गमनिसुत्ता इद्दीरि ಬೆಳಗಿನ ಜಾವದಲ್ಲಿ ಬೆಂಕಿ ಅವಘಡ ಕಾಣಿಸಿಕೊಂಡು ಫರ್ನಿಚರ್ ಟೇಬಲ್ ಹಾಗೆ ಒಂದಷ್ಟು ದಾಖಲೆಗಳ ಸಮೇತವಾಗಿ ಬೆಂಕಿಗಾಹುತಿಯಾಗಿದ್ದವೆ. ಇನ್ನು ಶಾಲೆಯ ಆರಂಭಕ್ಕೂ ಮುನ್ನವೇ ಈ ಘಟನೆ ಸಂಭವಿಸಿದ್ರಿಂದ ಯಾವುದೇ ಪ್ರಾಣಾಪಾಯ ಇಲ್ಲಿ ಸಂಭವಿಸಿಲ್ಲ. ಶಾಲೆಯ ಆಡಳಿತ ಮಂಡಳಿ ಏನಿದೆ ಎಲ್ಲರೂ ಕೂಡ ಒಂದು ಕ್ಷಣದಲ್ಲಿ ಗಾಬರಿಗೊಂಡಿದ್ದಾರೆ. ಆದರೆ ಬೆಳಗಿನ ಜಾವದಲ್ಲಿ ಇದು ಹೇಗೆ ಆಯಿತು ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾದಂತಹ ಮಾಹಿತಿ ಇನ್ನ ಲಭ್ಯ ಆಗಿಲ್ಲ. ಫರ್ನಿಚರ್ ಹಾಗೆ ಟೇಬಲ್ ಒಂದಷ್ಟು ದಾಖಲೆಗಳು ಸಮೇತವಾಗಿ ಬೆಂಕಿಗಾಹುತಿಯಾಗಿದ್ದಾವೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಯವರು ಭೇಟಿಯನ್ನ ಕೊಟ್ಟು ಬೆಂಕಿ ನಂದಿಸಿದ್ದಾರೆ. ಇದು ತುಮಕೂರು ನಗರದಲ್ಲಿರುವ ಮಂಜುನಾಥ ನಗರದಲ್ಲಿರುವಂತಹ ಕಿಡ್ಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಅವಘಡ ಸಂಭವಿಸಿದೆ. ಇನ್ನು ಅವಘಡ ಸಂಭವಿಸಿದ ನಂತರದಲ್ಲಿ ಒಂದು ಕ್ಷಣದಲ್ಲಿ ಈ ಶಾಲೆಯ ಶಿಕ್ಷಕರು ಎಲ್ಲರೂ ಕೂಡ ಘಟನೆಯ ನಡೆದಂತಹ ವೇಳೆಯಲ್ಲಿ ಎಲ್ಲವನ್ನ ವೀಕ್ಷಣೆ ಮಾಡಿ ಅಲ್ಲಿ ಏನೆಲ್ಲ ಅವರಿಗೆ ಬೆಂಕಿಗಾಹುತಿಯಾಗಿದವೆ ವಸ್ತುಗಳು ಒಂದಷ್ಟು ದಾಖಲೆಗಳು ಟೇಬಲ್ ಫರ್ನಿಚರ್ ಇವೆಲ್ಲವನ್ನ ಕ್ಲೀನ್ ಮಾಡಿಸಿದ್ದಾರೆ. ಅಂದ್ರೆ ಶಾಲೆಯ ಪಕ್ಕದ ರೋಡ್ ಏನಿರುತ್ತೆ ಆ ಪಕ್ಕದ ರಸ್ತೆಯಲ್ಲಿ ಇದೆಲ್ಲ ಹಾಕಿಸಿದ್ದಾರೆ. ದೃಶ್ಯದಲ್ಲಿ ಬಹಳ ಕ್ಲಿಯರ್ ಆಗಿ ನಾವು ತೋರಿಸ್ತಾ ಇದೀವಿ. ಎಲ್ಲವೂ ಕೂಡ ಅಲ್ಲಿ ಕ್ಲೀನ್ ಅನ್ನ ಮಾಡಿ ಬೇರೆ ಕಡೆಗೆ ಅದನ್ನ ಸ್ಥಳಾಂತರ ಮಾಡಿದ್ದಾರೆ. ಅಗ್ನಿಶಾಮಕ ದಳದವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಬೆಂಕಿ ನಂದಿಸುವಲ್ಲಿ ಮುಂದಾಗಿದ್ರು. ಶಾಲೆಯ ಹಲವು ದಾಖಲೆಗಳು ಸಮೇತವಾಗಿ ಬೆಂಕಿಗೆ ಆಹುತಿಯಾಗಿದ್ದಾವೆ. ಶಾರ್ಟ್ ಸರ್ಕಿಟ್ ನಿಂದ ಆಗಿದೆ ಅಂತಂದ್ರೆ ಇದು ಬಹಳ ಅಂದ್ರೆ ದೊಡ್ಡದಾಗಿ ಕಾಣಿಸಿಕೊಂಡಿದೆ ಇಲ್ಲಿ ಬೆಂಕಿ. ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಬೆಳಗಿನ ಜಾವ ಕಾಣಿಸಿಕೊಂಡಂತಹ ಅವಘಡ ಇದು.